ನಮ್ ಉಪ್ಪಿ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆದವ್ರಗಳ ಡೈಲಾಗ್ ನ ಬಳಸಿ ಒಂದು ಸಾಂಗ್ ಮಾಡಿದ್ದಾರೆ. ಅದ್ ಯಾರ್ಯಾರ ಡೈಲಾಗ್ಸ್ ಅಥವಾ ಯಾರನ್ನ ಕಾಲ್ ಎಳ್ದಿದ್ದಾರೆ ಅಂತ ಈಗಾಗಲೇ ತುಂಬಾ ಜನ ಯೂಟ್ಯೂಬರ್ಸ್ ಹೇಳಿದ್ದಾರೆ. ಈ ವಿಷಯಗಳನ್ನ ಬಿಟ್ಟು ಇನ್ನೂ ಕೆಲವೊಂದಷ್ಟು ಎಲಿಮೆಂಟ್ಸ್ ಗಳನ್ನ ಹಾಗೂ ಮೆಟಾಫರ್ಸ್ ಗಳನ್ನ ನಾನು ಈ ವಿಡಿಯೋದಲ್ಲಿ ಹೇಳಿದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮೊದಲನೇದಾಗಿ ಸೋಷಿಯಲ್ ಮೀಡಿಯಾನ ಕಸದ ರಾಶಿ ಅಂತ ತೋರಿಸ್ತಿದ್ದಾರೆ. ಹಂಗೆ ಈ ಹೀರೋಯಿನ್ ಸೊಫೆಸ್ಟಿಕೇಟೆಡ್ ಜಾಗದಲ್ಲಿರೋ ಮೊದಲನೇ ಮಹಡಿಯಿಂದ ಅದು ಗಮ್ ಅನ್ನೋ ಹೂವಿರೋ ಜಾಗ ಬಿಟ್ಟು ಕೆಳಗೆ ಗಬ್ನ ಆರ್ತಿರೋ ಈ ಕಸದ ರಾಶಿ ಕಡೆ ಬರ್ತಾಳೆ. ಅಂದ್ರೆ ಇವತ್ತಿನ ಕಾಲದಲ್ಲಿ ಜನ ವೈರಲ್ ಆಗೋಕ್ಕೋಸ್ಕರ ಎಷ್ಟು ಕೀಳು ಮಟ್ಟಕ್ಕೆ ಬೇಕಾದ್ರೂ ಇಳಿತಾರೆ ಅಂತ ತೋರಿಸ್ತಿದ್ದಾರೆ. ಇನ್ನು ಇಲ್ಲಿ ಬೆಂಗಳೂರಿನ ಜನಕ್ಕೆ ನೀರಿನ ಸಮಸ್ಯೆ ಶುರುವಾಗಿರೋ ಬಗ್ಗೆ ತೋರಿಸಿದ್ದಾರೆ. ರಸ್ತೆಗಳು ಕಿತ್ತು ಹಾಳಾಗಿದಾವೆ. ಆದ್ರೆ ಜನ ತಮ್ಮ ಸಮಸ್ಯೆ ಬಿಟ್ಟು ಸೋನುಗೌಡ ತರದ ಹುಡುಗಿರು ರೀಲ್ಸ್ ನಲ್ಲಿ ಅರಬೆತ್ತಲೆ ಆಗೋ ಕಡೆ ಗಮನ ಕೊಟ್ಕೊಂಡು ಅದನ್ನ ವೈರಲ್ ಮಾಡ್ಕೊಂಡು ಕೂತಿದ್ದಾರೆ ಅಂತ ತೋರಿಸಿದ್ದಾರೆ. ಅದು ಸಾಲದೆ ನೀರಿನ ಕ್ಷಾಮ ಇರೋ ಸಮಯದಲ್ಲಿ ಇವಳು ತನ್ನ ವ್ಯೂಸ್ ಗೋಸ್ಕರ ಅದೇ ನೀರನ್ನ ಚೆಲ್ಲಾಡ್ತಾ ವೇಸ್ಟ್ ಮಾಡ್ತಾ ಇದ್ದಾಳೆ. ಸೊ ಅವಶ್ಯಕತೆ ಇರೋರಿಗೆ ಅದನ್ನ ಕೊಡೋದ್ ಬಿಟ್ಟು ಊಟ ನೀರು ಹಣ ವಸ್ತುಗಳನ್ನೆಲ್ಲ ಕೇವಲ ಲೈಕ್ಸ್ ವ್ಯೂಸ್ ಗೋಸ್ಕರ ಹಾಳ್ ಮಾಡೋ ಜನಗಳೇ ಹೆಚ್ಚು ಅಂತ ತೋರಿಸಿದ್ದಾರೆ ಅನ್ಕೋತೀನಿ. ಅವನೊಬ್ಬ ಏನ್ ಹಾರ್ ಹೀರೋನ. ಸೊ ಇಲ್ಲಿ ಹಾರ್ಕೊಂಡ್ ಬರೋ ಮೂಲಕ ಹಾರ್ ಹೀರೋ ಅಂತ ಹೇಳ್ತಿರೋದು ಡೈರೆಕ್ಟರ್ ಪ್ರೇಮ್ ಅವರಿಗೆ. ಆ ಹಿಂದೆ ಇರೋ ಶಾಪ್ ಹೆಸರು ನೋಡಿ, ಆರ್ಟಿಸ್ಟ್ ಅನ್ನೋ ಜಾಗದಲ್ಲಿ ಹಾರ್ಟಿಸ್ಟ್ ಅಂತ ಹಾಕಿದ್ದಾರೆ. ಸೊ ಪ್ರೇಮ್ ಅವರು ಅಕಾರ ಬದಲು ಹಕಾರ ಬಳಸೋದನ್ನ ಈ ಮುಖಾಂತರ ಕಾಲೆಳ್ದಿದ್ದಾರೆ. ಆರು ಜನ ಹೀರೋಗಳು ಬರ್ತಾರೆ. ಓ ಐ ಸಿ. ಕರಿಮಣಿ ಮಾಲೀಕನ ಇಲ್ಲಿ ಈ ಮನುಷ್ಯನ ಅಬ್ಸರ್ವ್ ಮಾಡಿ. ಇದೇ ಪರ್ಸನ್ ಮುಂದೆ ಬರೋ ಸೀನ್ ನಲ್ಲಿ ಜೋಡತ್ತು ಅನ್ಕೊಂಡ್ ಬರ್ತಾನೆ. ಅಂದ್ರೆ ಈ ವ್ಯಕ್ತಿನ ಡಿ ಬಾಸ್ ಅಂತ ತೋರಿಸಿದ್ದಾರೆ. ಬಟ್ ಇಲ್ಲಿ ಇದೇ ವ್ಯಕ್ತಿನ ತೋರಿಸ್ತಾ ಅವನ್ ಕರಿಮಣಿ ಮಾಲೀಕನ ಅಂತ ಹೇಳ್ಸಿದ್ದಾರೆ. ಸೊ ಮೊನ್ನೆ ನಡೆದ ಕಾಂಟ್ರವರ್ಸಿನ ಏನಾದ್ರೂ ಕಾಲೆಳ್ದಿದಾರ ಗೊತ್ತಿಲ್ಲಪ್ಪ. ಇನ್ನು ಇದನ್ನ ಅಬ್ಸರ್ವ್ ಮಾಡಿ, ಅವಳು ಒಂದು ಪೇಂಟಿಂಗ್ ಮಾಡ್ತಾ ಕೂತಿದ್ದಾಳೆ, ಹಾಗೆ ತನ್ನ ಪೇಂಟಿಂಗ್ ಗಳನ್ನ ಪ್ರದರ್ಶನಕ್ಕಿಟ್ಟಿದ್ದಾಳೆ. ಆದ್ರೆ ಒಬ್ರು ಕೂಡ ಅದ್ರ ಕಡೆ ಗಮನ ಕೊಡ್ತಿಲ್ಲ. ಅಂದ್ರೆ ಇವತ್ತಿನ ಕಾಲದಲ್ಲಿ ಬಟ್ಟೆ ಬಿಚ್ಕೊಂಡು ಹುಚ್ಚುಚಾಗಿ ಆಡೋರ್ ಮಧ್ಯೆ ನಿಜವಾದ ಕಲೆಗೆ ಬೆಲೆ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಕಲೆಗೆ ಬೆಲೆ ಇಲ್ಲ ಅಂದಾಗ ಅವಳು ಲೈಕ್ಸ್ ವ್ಯೂಸ್ ಗೋಸ್ಕರ ಆ ಪೇಂಟಿಂಗ್ ಅನ್ನ ಬಿಟ್ಟು ಮತ್ತೆ ಹುಚ್ಚಾಟ ಮಾಡೋಕ್ ಶುರು ಮಾಡ್ತಾಳೆ. ಇನ್ನು ಇತ್ತೀಚೆಗೆ ತುಂಬಾ ಫೇಮಸ್ ಆದ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಅವರ ಡೈಲಾಗ್ ಅನ್ನು ಬಳಸ್ಕೊಂಡಿದ್ದಾರೆ. ಆದ್ರೆ ಈ ಹೆಂಗ್ ಪುಂಗ್ಲಿನ ತುಂಬಾ ಜನ ಚಕ್ರವರ್ತಿ ಸೂಲಿ ಬೇಲಿ ಅವರಿಗೆ ಹೇಳಿರೋದು ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಈ ಟಾಪಿಕ್ ಬಿಟ್ಬಿಡ್ನ ಸರ್, ಯಾಕೋ ನಂಗೆ ಬಹಳ ಕನ್ಫ್ಯೂಸ್ ಆಗ್ತಾ ಇದೆ ಸರ್. ಇಲ್ಲಿ ಇವ್ರು ಹೇಳಿರೋದು ನಮ್ಮ ಹೆಂಗ್ ಪುಂಗ್ಲಿ ರಕ್ಷಕ್ ಬುಲೆಟ್ ಬಗ್ಗೆ. ಹೆಂಗೆ ಅಂತೀರಾ? ಹೆಂಗ್ ಪುಂಗ್ಲಿ ಅನ್ನೋವಾಗ ಹೀರೋಯಿನ್ ಮಾಡಿರೋ ಡ್ಯಾನ್ಸ್ ಸ್ಟೆಪ್ ನೋಡಿ. ಇದೇ ಸೇಮ್ ಡ್ಯಾನ್ಸ್ ಸ್ಟೆಪ್ ನ ರಕ್ಷಕ್ ಬುಲೆಟ್ ತುಂಬಾ ಕಡೆ ಮಾಡಿದ್ದಾನೆ. ಆಹಾ, ಈಗ ಗೊತ್ತಾಯ್ತು ಗುರು. ನಮ್ಮ ಪಬ್ಲಿಕ್ ಟಿವಿ ರಂಗಣ್ಣನ್ ಡೈಲಾಗ್ ಬಳಸಿದ್ದಾರೆ. ಅದ್ರ ಮಧ್ಯೆ ಈ ಯಾಕೆ ಓಕೆ ಅನ್ನೋ ಸಂಗೀತನ್ ಡೈಲಾಗ್ಸ್ ಅನ್ನು ಬಳಸಿದ್ದಾರೆ. ಅದೆಲ್ಲ ಹಂಗಿರ್ಲಿ, ಇಲ್ಲಿ ರಂಗಣ್ಣ ಅಂತ ಹೇಳ್ತಾ ಟಿವಿನ ತೋರಿಸುವಾಗ ಪಕ್ಕದಲ್ಲಿ ಮುಖವಾಡಗಳನ್ನು ಇಟ್ಟಿದ್ದಾರೆ. ಇದು ಯಾಕೆ ಅಂತ ಯಾರಿಗಾದ್ರೂ ಅರ್ಥ ಆಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಪ್ಪ. ಓಕೆ. ಸೊ ಇಲ್ಲಿ ಯಶ್ ಹಾಗೂ ದರ್ಶನ್ ಅವರು ಸುಮಲತಾ ಪರ ಕ್ಯಾಂಪೇನ್ ಮಾಡಿದ್ರು ಬಗ್ಗೆ, ಬಿಟಿವಿ ದಿವ್ಯ ವಸಂತಳ ಇಡೀ ರಾಜ್ಯವೇ ಖುಷಿ ಪಡೋ ಸುದ್ದಿ ಬಗ್ಗೆ, ಮೊನ್ನೆ ವೈರಲ್ ಆದ ಮರ ಯಾಕೆ ಹುಡುಗ ಇದನ್ನೆಲ್ಲ ಬಳಸಿದ್ದಾರೆ ನಿಮಗ್ ಗೊತ್ತಿದೆ. ಬಟ್ ಇಲ್ಲಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಇಬ್ರು ಮಧ್ಯೆ ಜಗಳ ನಡೀತಿದೆ. ಇಲ್ಲೊಬ್ಬ ಮನುಷ್ಯತ್ವನ ಮರ್ತು ಆಂಬುಲೆನ್ಸ್ ಡ್ರೈವರ್ ಜೊತೆ ಜಗಳ ಮಾಡ್ತಿದ್ದಾನೆ. ಆ ಗರ್ಭಿಣಿ ಹೆಂಗ್ಸು ನರಳಾಡ್ತಾ ಇದ್ದಾಳೆ. ಅಲ್ಲಿರೋ ಹೆಂಗ್ಸು ಕೂಡ ಆ ಸಮಸ್ಯೆ ಬಗ್ಗೆ ಗಮನ ಕೊಡದೆ ಸೋಷಿಯಲ್ ಮೀಡಿಯಾದೊಳಗೆ ಕಳೆದೋಗಿದ್ದಾಳೆ. ಅಲ್ಲಿ ಸುತ್ತ ಇರೋ ಜನ ಕೂಡ IPL ನೋಡ್ಕೊಂಡು ನ್ಯೂಸ್ ಚಾನೆಲ್ಸ್ ನೋಡ್ಕೊಂಡು ಮುಳುಗೋಗಿದ್ದಾರೆ. ಇನ್ನೊಂದಷ್ಟು ಜನ ಬರೀ ನಿಂತು ನೋಡ್ಕೊಂಡು ಕಮೆಂಟ್ಸ್ ಮಾಡ್ತಿದ್ದಾರೆ. ಸೊ ಜನಗಳು ಸೋಷಿಯಲ್ ಮೀಡಿಯಾದ ಪ್ರಭಾವದಿಂದ ಮನುಷ್ಯತ್ವ ಮರ್ತು ಮೃಗಗಳಾಗೋಗಿದ್ದಾರೆ ಅಂತ ತೋರಿಸ್ದಂಗಿದೆ. ನಾ ಡ್ರೈವರ ನನ್ನ ಲವರ ಸಾಂಗ್ ಬಳಸಿದ್ದಾರೆ. ಡಿ ಬಾಸ್ ಹಾಗೂ ಉಮಾಪತಿ ಕಾಂಟ್ರವರ್ಸಿ ತಗಡು ಡೈಲಾಗ್ ಬಳಸಿದ್ದಾರೆ. ಹಂಗೆ ಜಮೀರ್ ಅವರ ಕಂಜಾಜುಲೇಷನ್ ಬ್ರದರ್ ಡೈಲಾಗ್ ನು ಬಳಸಿದ್ದಾರೆ. ಕಂಜಾಜುಲೇಷನ್ ಬ್ರದರ್. ಜಮೀರ್ ಅವರ ಡೈಲಾಗ್ ಬಳಸಿದ್ದು ಓಕೆ, ಆದ್ರೆ ಬಳಸಿರೋ ಸೀಕ್ವೆನ್ಸ್ ನ ಸರಿಯಾಗಿ ಅಬ್ಸರ್ವ್ ಮಾಡಿ. ರಸ್ತೆ ಸರಿ ಇಲ್ಲ, ಆಂಬುಲೆನ್ಸ್ ಮುಂದೆ ಹೋಗ್ತಿಲ್ಲ, ಆ ಗರ್ಭಿಣಿ ಹೆಂಗ್ಸು ನರಳಾಡ್ತಾ ಇದ್ದಾಳೆ. ಸೊ ಇವರನ್ನ ಗೆಲ್ಸೋ ಮುಖಾಂತರ ಜನಗಳು ಪರದಾಡ್ತಾ ಇರೋದಕ್ಕೆ ಅವರು ಜನಗಳಿಗೆ ಕಂಜಾಜುಲೇಷನ್ ಅಂತ ಹೇಳ್ದಂಗಿದೆ. ನೀವು ಬಹಳ ಬುದ್ಧಿವಂತರು. ಇದು ಹಂಸಲೆ ಕಟ್ಟಿಯೋನು ಕಣೆ.
ಇನ್ನು ಹಂಸಲೇಖ ಅವರ ವಿಚಾರ ಇಲ್ಯಾಕೆ ಬಂತು? ಏಕೆ ಮಹಾಪ್ರಭು, ಯುಐ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಬಿ ಅಜನೀಶ್ ಲೋಕನಾಥ್ ಅವರು ಈ ಹಿಂದೆ ಕಿರಿಕ್ ಪಾರ್ಟಿ ಸಿನಿಮಾದ ಹಾಡಿನಲ್ಲಿ ಹಂಸಲೇಖ ಅವರ ಟ್ಯೂನ್ ಅನ್ನ ಯೂಸ್ ಮಾಡಲಾಗಿದೆ ಅಂತ ಇದೇ ಅಜನೀಶ್ ಲೋಕನಾಥ್ ಅವರ ಮೇಲೆ ಲಹರಿ ಮ್ಯೂಸಿಕ್ ನವರು ಕೇಸ್ ಹಾಕಿದ್ರು. ಅದಕ್ಕೆ ಈಗ ಅಜನೀಶ್ ಅವರು ಈ ರೀತಿ ಟಕ್ಕರ್ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಜನ ಫೇಮಸ್ ಆಗೋಕ್ಕೋಸ್ಕರ ಟ್ರೋಲ್ ಆಗೋಕ್ಕೋಸ್ಕರ ಅವ್ರ ಗುಂಡಿನ ಅವರೇ ತೋಡ್ಕೋತಾರೆ ಅಂತಾನೂ ಅನ್ಕೋಬಹುದು. ಹಂಗೇನೆ ಜನಗಳು ಅಷ್ಟೊತ್ತಿಂದ ಸಮಾಜದ ಸಮಸ್ಯೆಗಳಿಗೆ ಗಮನ ಕೊಡದೆ ಇದ್ದವರು, ರಸ್ತೆ ಮಧ್ಯೆ ಅಷ್ಟು ದೊಡ್ಡ ಹಳ್ಳ ಇದ್ರು ನೋಡದೆ ಇದ್ದವರು, ಒಂದು ಹುಡುಗಿ ಈ ರೀತಿ ಹುಚ್ಚಾಟ ಆಡಿದಾಗ ಮಾತ್ರ ಮುಗಿ ಬಿದ್ದು ನೋಡಕ್ ನಿಂತ್ಕೊಂತಾರೆ. ನೀವು ಉದಾರ ಆಗಲ್ಲ ಬಿಡಿ. ಸೊ ಸಮಸ್ಯೆಗಳಿಗಿಂತ ಇವರಿಗೆ ಮನೋರಂಜನೆ ಮುಖ್ಯ ಅಂತ ಹೇಳ್ದಂಗಿದೆ. ಇನ್ನು ಟ್ರೋಲ್ ಆಗುತ್ತೆ ಟ್ರೋಲ್ ಆಗುತ್ತೆ ಅಂತ ಹೀರೋಯಿನ್ ಮೇಲ್ ಹಾರ್ತಿರೋ ಡ್ರೋನ್ ನೋಡ್ತಿದ್ದಾಳೆ, ಹಂಗೆ ಹೀರೋಯಿನ್ ಡ್ರೋನ್ ಪ್ರತಾಪ್ ಮಾಡಿರೋ ಡ್ಯಾನ್ಸ್ ಸ್ಟೆಪ್ ಹಾಕ್ತಿದ್ದಾಳೆ. ಇಲ್ಲಿ ನಮ್ ಉಪ್ಪಿ ಸರ್ ಕಾಕಾ ಅಣ್ಣನ್ನು ಬಿಟ್ಟಿಲ್ಲ. ಇವಳ ಹೀರೋ ಎಲ್ಲಿದ್ಯಪ್ಪ, ಜನಗಳ ಮಧ್ಯೆ ಇದ್ದಿನಪ್ಪ. ಇಲ್ಲಿ ಹಿಂದೆ ಪ್ರತಿಭಟನೆ ನಡೀತಾ ಇದೆ, ಪೊಲೀಸು ಲಾಠಿ ಪ್ರಹಾರ ಮಾಡ್ತಿದ್ದಾರೆ, ಹಂಗೆ ವಾಟರ್ ಕ್ಯಾನನ್ ಬಳಸಿ ಜನರನ್ನ ಚದುರಿಸೋಕೆ ಹೆದರಿಸೋಕೆ ನೋಡ್ತಾ ಇದ್ದಾರೆ. ಇದು ಪ್ರಸ್ತುತ ರೈತರ ದೆಹಲಿ ಪ್ರತಿಭಟನೆ ಬಗ್ಗೆ ತೋರಿಸ್ದಂಗಿದ್ಯಪ್ಪ. ರೈತ ಅಂದ್ಮೇಲೆ ಕರ್ನಾಟಕ ಆದ್ರೆ ಏನು, ಭಾರತ ಆದ್ರೆ ಏನು, ಎಲ್ಲ ಒಂದೇ. ರೈತರ ಮಧ್ಯನೇ ಇದ್ಕೊಂಡು ತಾನು ಒಬ್ಬ ರೈತ ಅಂತ ಹೇಳ್ಕೊಂಡು ಎಲೆಕ್ಷನ್ ಗೆಲ್ಲೋಕ್ ಮಾತ್ರ ನೋಡ್ತಾರೆ, ಆದ್ರೆ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡೋದಾಗ್ಲಿ ಅವರ ಪರ ಧ್ವನಿ ಎತ್ತೋದಾಗ್ಲಿ ಮಾಡದೆ ಬರೀ ಬೊಗಳೆ ಡೈಲಾಗ್ಸ್ ಹೊಡಿತಾರೆ ಅಂತ ಹೇಳೋಕ್ ಹೊರಟಿದಾರ ಅಂತ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ನಾನು ನಂದಿನಿ ಬಳಸಿದ್ದಾರೆ, ಸೈಕಲ್ ಗ್ಯಾಪ್ ಅಲ್ಲಿ ನಮ್ಮ ಆಟೋ ರಾಮಣ್ಣನು ಬಂದ್ ಹೋದಂಗಿದೆ, ಆದ್ರೆ ಇಲ್ಲಿ ಅವನ್ಗಾಗಿ ಕಾಯ್ತೀನಿ ಅಂತ ಡೈಲಾಗ್ ಯಾಕೆ ಬಂತು? ಈ ಡೈಲಾಗ್ ಆದ್ಮೇಲೆ ಏನ್ ಬರುತ್ತೆ ಕೇಳಿಸ್ಕೊಳ್ಳಿ. ಅವನ ಹತ್ರ ಅಂತದೇನಿದೆ, ಯಾಕಿಷ್ಟೊಂದು ಗೂಸ್ ಬಂಪ್ಸ್ ಆಗ್ತಿದೆ? ಸೊ ಅವನ್ಗಾಗಿ ಕಾಯ್ತೀನಿ ಅನ್ನೋ ಈ ಡೈಲಾಗು ಈ ಗೂಸ್ ಬಂಪ್ಸ್ ಮಹೇಶ್ ಅವರಿಗೆ ಡೆಡಿಕೇಟ್ ಮಾಡಿರೋದು. ಅದೇ ಈ ಅಪ್ಪ ಒಂದ್ ಇಂಟರ್ವ್ಯೂ ನಲ್ಲಿ ಏನ್ ಹೇಳಿದ್ದಾರೆ ಅಂತ ಕೇಳಿಸ್ಕೊಂಡ್ಬಿಡ್ರಪ್ಪ. ನನ್ನ ಕೊನೆ ಆಸೆ ಬಾಸ್, ನನ್ನ ಜೀವನದ ಕೊನೆ ಆಸೆ ನಿಮ್ ಸಿನಿಮಾ ಮಾಡ್ಬೇಕು ಅನ್ನೋದು, ಅದಾಗ್ಲಿ ಬಾಸ್, ಇದೊಂದು ನನ್ನ ರಿಕ್ವೆಸ್ಟ್ ಅಷ್ಟೇ. ಸೊ ಇಂಡೈರೆಕ್ಟ್ ಆಗಿ ಡಿ ಬಾಸ್ ಹತ್ರ ಅಂತದ್ ಏನಿದೆ ಅಂತ ಹೇಳಿಕೊಳ್ತಿದಾರ ಅಂತ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇನ್ನು ಖಚಿತ ಉಚಿತ ನಿಶ್ಚಿತ ಡಿ ಕೆ ಶಿ ಅವರ ಡೈಲಾಗ್ ಆಯ್ತು. 200 ಯೂನಿಟ್ ಉಚಿತ, 2000 ರೂಪಾಯಿ ಖಚಿತ, 10 ಕೆಜಿ ನಿಶ್ಚಿತ. ಆದ್ರೆ ಇವಳು ಮೇಲತ್ತಿ ಡಿ ಕೆ ಶಿ ಅವರನ್ನ ಕೆಳಗ್ ದಬ್ಬಿದ್ಯಾಕೆ ಅಂತ. ಅಂದ್ರೆ ಸರ್ಕಾರ ಹೆಣ್ಣು ಮಕ್ಳಿಗೆ ಎಲ್ಲಾನು ಫ್ರೀ ಫ್ರೀ ಅಂತ ಕೊಟ್ಟು ಕೊನೆಗೆ ಅಧಿಕಾರದಿಂದ ಕೆಳಗಿಳಿತಾರೆ ಅಂತ ಹೇಳಿಕೊಟ್ಟಿದಾರ ಅಂತ. ಈಗ ಗೊತ್ತಾಯ್ತು. ಇನ್ನು ಚಂದ್ರು ಅವರದು ಬರೀ ಬಿಲ್ಡಪ್ಸ್ ಗಳು ಇಲ್ಲಿನ ಹುಲಿ ಹುಲಿನ ಗಾಡ್ಸಿಲ್ಲ ಅಂತ ಹೇಳ್ತಾರೆ ಅನ್ನೋ ಬಗ್ಗೆ ಕಾಲ್ ಎಳ್ದಿದ್ದಾರೆ. ನೀನ್ ತಗ್ಲಾಕೊಂತಿಯ ಕಣೆ ಅಂತ ಯಾರಿಗೆ ಹೇಳಿರ್ಬೋದು? ಐ ಲವ್ ಯು ಸಿನಿಮಾದಲ್ಲಿ ರಚಿತಾ ರಾಮ್ ತಗ್ಲಾಕೊಂಡಿದ್ರು ಬಗ್ಗೆ ಕಾಲ್ ಎಳ್ದಿರ್ಬೋದು ಅನ್ಕೋತೀನಿ. ಇಷ್ಟನ್ನ ಬಿಟ್ಟು ಇನ್ನೂ ಬೇರೆ ವಿಚಾರಗಳು ನಿಮ್ ಕಣ್ಣಿಗೆ ಬಿದ್ದಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.